रथसप्तमिगो भीष्माष्टमिगो मत्तु मध्वनवमिगो संबंध इदे पूर्णप्रमतिगो संबंध इदे ಯಾಕೆಂದ್ರೆ ಪೂರ್ಣಪ್ರಮತಿಯಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ ಪ್ರತಿ ಮಧ್ವನವಮಿ ಸಂಕಲ್ಪ ಅಂತ ಆ ವಿಶೇಷ ಎಲ್ಲರೂ ಕೂಡ ಈ ವರ್ಷ ನಾನು ಇಂತ ಒಳ್ಳೆ ಕೆಲಸವನ್ನ ಮಾಡುತ್ತೇನೆ ಅಂತ ಮನಸ್ಸಿನಲ್ಲಿ ಯೋಚಿಸಿದ್ದನ್ನ ದೇವರು ಮತ್ತೆ ಗುರುಗಳ ಸನ್ನಿಧಾನದಲ್ಲಿ ಸಂಕಲ್ಪ ಮಾಡುತ್ತೆ ಆ ಸಂಕಲ್ಪ ಮಾಡೋದ್ರಿಂದ ಎಲ್ಲರಿಗೂ ಅದನ್ನ ನೆರವೇರಿಸುವ ಹೊಣೆ ಇರುತ್ತೆ ಹಾಗಾಗಿ ಸಂಕಲ್ಪ ಮಾಡಿ ಮತ್ತೆ ಆ ಮಾಡಿದ ಸಂಕಲ್ಪದಿಂದ ಯಾರು ಕೂಡ ಹಿಂದಕ್ಕೆ ಹೋಗಬಾರದು ಅದಕ್ಕೋಸ್ಕರ ಭೀಷ್ಮಾಚಾರ್ಯರನ್ನ ನೆನೆಸಿಕೊಳ್ಳೋದು ಭೀಷ್ಮಾಷ್ಟಮಿ ಅಂತ ಭೀಷ್ಮಾಚಾರ್ಯರನ್ನ ನೆನೆಸಿಕೊಳ್ಳೋದು ರಥಸಪ್ತಮಿ ದಿನ ಸೂರ್ಯನಲ್ಲಿ ಪ್ರಾರ್ಥನೆ ಮಾಡೋದು ಸೂರ್ಯನಾರಾಯಣ ದಯಮಾಡಿ ನನ್ನ ಬುದ್ಧಿಯನ್ನ ಸರಿಯಾಗಿ ಪ್ರಚೋದನೆ ಮಾಡು ಒಳ್ಳೆಯ ಸಂಕಲ್ಪಗಳನ್ನ ಮಾಡುವಂತೆ ಪ್ರಚೋದನೆ ಮಾಡು ಅಂತ ರಥಸಪ್ತಮಿ ದಿನ ಪ್ರಾರ್ಥನೆ ಮಾಡ್ಕೊಳ್ಳೋದು भीष्माष्टमी दिन भीष्माचार्यर स्मरणे माड्कोळ्ळोदु भीष्माचार्यरु तंदेगागि तम्म कुलद वळितिगागि अवरु दोड्ड प्रतिज्ञेयन्न माडिदरु नानु यावत्तू कूड मदुवेयन्ने आगोदिल्ल अंत प्रतिज्ञे माडिदरु आ प्रतिज्ञेयिंद अवरु यावत्तू कूड दूर सरिले इल्ल एंत प्रसंग बंद्रू कूड आ प्रतिज्ञे अंत हागे नडेकोंड्रु अदरिंदागि देवव्रतनिगे भीष्म अंत हेसरु बंद ದೇವವ್ರತನ ಆ ದೊಡ್ಡ ಪ್ರತಿಜ್ಞೆಯನ್ನ ಗಮನಿಸಿ ದೇವತೆಗಳು ತಾವೇ ಒಂದು ಹೆಸರನ್ನ ವಿರುದ್ಧನ್ನ ಕೊಡ್ತಾರೆ ಭೀಷ್ಮ ಅಂತ ಇವನು ದೃಢವಾದ ಪ್ರತಿಜ್ಞೆಯನ್ನ ಮಾಡಿದನೆ ಪ್ರಪಂಚದಲ್ಲಿ ಎಲ್ಲರಿಗೂ ಕೂಡ ಮಾದರಿಯಾಗಿದನೆ ಆದರ್ಶ ಪುರುಷನಾಗಿದನೆ ಅಂತ ಹೇಳಿ ದೇವತೆಗಳು ಅವರಿಗೆ ವಿರುದ್ಧನ್ನ ದಯಪಾಲಿಸುತ್ತಾರೆ ಭೀಷ್ಮ ಅಂತ ಹಾಗಾಗಿ ಭೀಷ್ಮರನ್ನ ನೆನೆಸಿಕೊಂಡು ಅವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು ನೀವು ಹೇಗೆ ನಿಮ್ಮ ಪ್ರತಿಜ್ಞೆಯಿಂದ ಯಾವತ್ತೂ ಕೂಡ ಹಿಂದೆ ಸರಿಯಲಿಲ್ಲವೋ ಸ್ವಲ್ಪವೂ ಕೂಡ ಜಾರಲಿಲ್ಲವೋ ನಮಗೂ ಅಂತ ದೃಢವಾದ ಮನಸ್ಸು ನಮಗೂ ಬರಲಿ ಆ ಮನೋಸ್ಥೈರ್ಯ ನಮಗೂ ಕರುಣಿಸಿ ಅಂತ ನಮ್ಮೆಲ್ಲರ ಗುರುಗಳಾದ ಭೀಷ್ಮಾಚಾರ್ಯರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಮಧ್ವನವಮಿ ಅದರಂತೆ ಸಂಕಲ್ಪ ಮಾಡೋದು ಹೀಗೆ ಮಹಾಪುರುಷರ ಮಾರ್ಗದರ್ಶನದಲ್ಲಿ ನಾವು ಸಂಕಲ್ಪ ಮಾಡಿದ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಲಿ ಅವರ ಆಶೀರ್ವಾದದೊಂದಿಗೆ ಅಂತ ಪೂರ್ಣ ಪ್ರಮತಿಯಲ್ಲಿ ಆ ಸಂಕಲ್ಪ ಸಭೆ ನಡೆಯುತ್ತೆ ಹಾಗಾಗಿ ರಥಸಪ್ತಮಿಗೂ ಭೀಷ್ಮಾಷ್ಟಮಿಗೂ ಮಧ್ವನವಮಿಗೂ ಮತ್ತೆ ಪೂರ್ಣ ಪ್ರಮತಿಗೂ ವಿಶೇಷವಾದ ಸಂಬಂಧ ಇದೆ ಆ ರೀತಿಯಾಗಿ ಈ ಮೂವರು ಮಹಾಪುರುಷರನ್ನ ನೆನೆಸಿಕೊಂಡು ನಮ್ಮ ಕೆಲಸಗಳನ್ನು ನಾವು ಸಾಗಿಸೋಣ ಅಂತ ಈ ಮೂಲಕ ಶಾಲೆಯ ಚಿಂತನೆಯನ್ನು ವಿದ್ಯಾರ್ಥಿಗಳಿಗೆ ತಲುಪಿಸುತ್ತಿದ್ದೇನೆ ಶ್ರೀಕೃಷ್ಣಾರ್ಪಣಮಸ್ತು